ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಪಿರಮಿಡ್ ಆಫ್ ಗೀಜಾ. ಈಜಿಪ್ಟ್ನಲ್ಲಿ ಮುಖ್ಯವಾಗಿರುವಂಥ ಪಿರಮಿಡ್ ಬಗ್ಗೆ ನಾವು ತಿಳಿಯೋಣ. ಈಜಿಪ್ಟ್ ಎಂದು ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಏನೆಂದರೆ ಅಲ್ಲಿ ಇರುವಂಥ ನೈಲ್ ನದಿ, ಅಲ್ಲಿರುವಂಥ ರಾಜ, ಇಸ್ರಾಯೇಲ್ ಜನರು ಮೋಸೆ ಮುಖಾಂತರ ಯಾವ ರೀತಿ ಬಿಡುಗಡೆಯಾಗಿ ಬಂದರು ಎಂದು. ಈಜಿಪ್ಟ್ ಎಂದು ಹೇಳಿದ ತಕ್ಷಣ ಹೊರಗಿನ ಪ್ರಪಂಚದಲ್ಲಿ ಜನರಿಗೆ ನೆನಪಾಗುವುದು ಏನೆಂದರೆ ಈಜಿಪ್ಟ್ ಪಿರಮಿಡ್ಗೆ ಫೇಮಸ್ ಎಂದು ಹೇಳುತ್ತಾರೆ. ಪಿರಮಿಡ್ ಅಂದರೆ ಏನು, ಇದರ ವಿಶೇಷತೆ ಏನು ಎಂದು ನಾವು ತಿಳಿಯೋಣ. ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಒಂದಾಗಿದೆ. 1ನೇ ಅದ್ಭುತ, ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬಾಬಿಲೋನ್. ಬಾಬಿಲೋನ್ ರಾಜ ಒಬ್ಬ ರಾಣಿಯನ್ನು ಮದುವೆ ಆಗುತ್ತಾನೆ. ಆ ರಾಣಿ ತುಂಬ ತಂಪಾದ ದೇಶದಲ್ಲಿ ವಾಸ ಮಾಡುತ್ತಿದ್ದ ರಾಣಿ. ಆ ರಾಣಿ ಬಾಬಿಲೋನ್ಗೆ ಬಂದು ವಾಸ ಮಾಡಬೇಕಾದರೆ ತುಂಬ ಕಷ್ಟವಾಗುತ್ತದೆ, ಯಾಕೆಂದರೆ ಬಾಬಿಲೋನ್ ದೇಶ ತುಂಬ ಬಿಸಿಲಿನ ವಾತಾವರಣ. ಅದಕ್ಕೆ ರಾಣಿ ವಾಸ ಮಾಡುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ರಾಜ ಬಾಬಿಲೋನ್ ಕೋಟೆಯನ್ನೇ ಸಮುದ್ರದ ಮೇಲೆ ಕಟ್ಟುತ್ತಾನೆ. ನೀರು ಯಾವತ್ತೂ ಇಂಗು ಹೋಗಬಾರದು, ಯಾವಾಗಲೂ ಗಿಡಗಳಿಗೆ ಮರಗಳಿಗೆ ನೀರು ಹೋಗುತ್ತಿರಬೇಕು ಎಂದು. ಆ ಬರಡು ಭೂಮಿಯನ್ನೇ ಏದೆನ್ ತೋಟದ ರೀತಿಯಲ್ಲಿ ಮಾಡುತ್ತಾನೆ. ಬಾಬಿಲೋನ್ನಲ್ಲಿ ತೋಟವನ್ನೇ ಬೆಳೆಸುತ್ತಾನೆ. ಇದೇ ಹ್ಯಾಂಗಿಂಗ್ ಗಾರ್ಡನ್. ಆದರೆ ಬಾಬಿಲೋನ್ ಕೋಟೆ ಇವತ್ತು ಇದೆಯಾ ಎಂದರೆ ಇವತ್ತು ಇಲ್ಲ. 2ನೇ ಅದ್ಭುತ, ಟೆಂಪಲ್ ಆಫ್ ಆರ್ತೊಮಿಸ್. 3, ಸ್ಟ್ಯಾಚು ಆಫ್ ಜಿಯೋಸ್. 4, ಮೊಸೋಲಿಯಂ. 5, ಕೊಲೆಸಸ್ ಆಫ್ ರಾಬೋಸ್. 6, ಫಾರಸ್ ಆಫ್ ಅಲೆಕ್ಸಾಂಡ್ರಿಯಾ. 7, ಪಿರಮಿಡ್ ಆಫ್ ಗೀಜಾ. ಇದೇ 7 ಅದ್ಭುತಗಳು. ಈ 7 ಅದ್ಭುತಗಳಲ್ಲಿ ಈಗ ಉಳಿದಿರುವುದು ಒಂದೇ ಒಂದು ಪಿರಮಿಡ್ ಆಫ್ ಗೀಜಾ. ಈಜಿಪ್ಟ್ನಲ್ಲಿ ಹಲವಾರು ಪಿರಮಿಡ್ಗಳು ಇವೆ. ಈಜಿಪ್ಟ್ನಲ್ಲಿ ಸುಮಾರು 118 ಪಿರಮಿಡ್ಗಳು ಇವೆ. ಇಡೀ ಲೋಕದಲ್ಲಿ 200ಕ್ಕಿಂತ ಮೇಲೆ ಇದೆ. ಅನೇಕ ರೀತಿಯಲ್ಲಿ ಪಿರಮಿಡ್ನನ್ನು ಕಟ್ಟಿದ್ದಾರೆ. ಕೆಲವೊಂದು ಪಿರಮಿಡ್ನನ್ನು ನೀರಿನ ಒಳಗೆ ಕಟ್ಟಿದ್ದಾರೆ. ಜಪಾನ್ನಲ್ಲಿ ಒಂದು ಬಿಲ್ಡಿಂಗ್ ಅನ್ನೇ ಪಿರಮಿಡ್ ಆಕಾರದಲ್ಲಿ ಕಟ್ಟಿದ್ದಾರೆ. ಈ ಎಲ್ಲ ಪಿರಮಿಡ್ಗಿಂತ ಅತಿ ದೊಡ್ಡದಾಗಿರುವಂಥ ಪಿರಮಿಡ್ ಅಂದರೆ ಪಿರಮಿಡ್ ಆಫ್ ಗೀಜಾ. ಈ ಪಿರಮಿಡ್ನ ವಿಶೇಷತೆ ಏನೆಂದರೆ ಪಿರಮಿಡ್ನ ಅಗಲ 764 ಅಡಿ, ಉದ್ದ 486 ಅಡಿ. ಪಿರಮಿಡ್ ಕಟ್ಟುವುದಕ್ಕೆ 13 ಎಕರೆ ಜಾಗದಲ್ಲಿ ಕಟ್ಟಿದ್ದಾರೆ. 19ನೇ ಶತಮಾನದವರೆಗೂ ಇದೇ ಅತಿ ದೊಡ್ಡದಾದ ಎತ್ತರವಾದ ಬಿಲ್ಡಿಂಗ್ ಆಗಿತ್ತು. 20ನೇ ಶತಮಾನದಲ್ಲಿ ದುಬೈನಲ್ಲಿ ಅತಿ ಎತ್ತರವಾದ ಬುರ್ಜ್ ಖಲೀಫಾ ಅನ್ನು ಕಟ್ಟಿದ್ದಾರೆ. ಈ ಪಿರಮಿಡ್ನಲ್ಲಿ ಹೆಚ್ಚು ಕಮ್ಮಿ 23 ಲಕ್ಷ ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಿದ್ದಾರೆ. ಒಂದು ಕಲ್ಲಿನ ತೂಕ ಹೆಚ್ಚು ಕಮ್ಮಿ 2-30 ಟನ್ ತೂಕ ಇದೆ. ಕೆಲವೊಂದು ಕಲ್ಲುಗಳು 880 ಟನ್ ಇದೆ. ಒಂದು ಕಲ್ಲಿನ ಅಳತೆ ಮಿನಿಮಮ್ 7 ಅಡಿ ಎತ್ತರ, ಅಗಲ 20 ಅಡಿ. ಈ ಪಿರಮಿಡ್ ಕಟ್ಟುವಾಗ ಯಾವುದೇ ರೀತಿ ಸಿಮೆಂಟ್ ಕೆಮಿಕಲ್ ಉಪಯೋಗಿಸಿ ಕಟ್ಟಿಲ್ಲ, ಬರೀ ಕಲ್ಲಿನ ಮೇಲೆ ಕಲ್ಲನ್ನು ಇಟ್ಟು ಕಟ್ಟಿದ್ದಾರೆ. ಕಲ್ಲಿನ ನಡುವೆ ಒಂದು ಚಿಕ್ಕ ಗ್ಯಾಪ್ ಕೂಡ ಇಲ್ಲ. ಈ ಕಲ್ಲುಗಳನ್ನು ಎಲ್ಲಿಂದ ತಂದರು, ಎಲ್ಲಿ ಕೆತ್ತಿದರು ಎಂದರೆ ಈ ಕಲ್ಲುಗಳನ್ನು ಸೀನಾಯಿ ಬೆಟ್ಟದಿಂದ ತಂದಿದ್ದಾರೆ. ಈ ಪಿರಮಿಡ್ ಕಲ್ಲುಗಳನ್ನು ಹೇಗೆ ತೆಗೆದು ಯಾವ ರೀತಿ ಸಾಗಾಣಿಕೆ ಮಾಡಿದರು ಎಂದರೆ ಆ ಕಾಲದಲ್ಲಿ ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರಲಿಲ್ಲ. ಬರೀ ಮನುಷ್ಯನ ಬಲದಿಂದ ಇಷ್ಟೆಲ್ಲ ಕಲ್ಲುಗಳನ್ನು ತಂದು ಅಷ್ಟು ಎತ್ತರವಾಗಿರುವ ಸ್ಥಳಕ್ಕೆ ಸೇರಿಸುವುದು, ಇದನ್ನು ಸಂಪೂರ್ಣವಾಗಿ ಕಟ್ಟಿ ಮುಗಿಸಿದ್ದಾರೆ ಎಂದರೆ ಆಶ್ಚರ್ಯ. ಈ ಪಿರಮಿಡ್ ಕಟ್ಟಿದ ನಂತರ ಪಿರಮಿಡ್ನ ಮೇಲೆ ಕ್ಯಾಶಿನ್ ಸ್ಟೋನ್ ಕಲ್ಲುಗಳನ್ನು ಹಾಕುತ್ತಾರೆ. ಆ ಕಲ್ಲಿನ ಸಂಖ್ಯೆ 144,000 ಕಲ್ಲುಗಳು ಪಿರಮಿಡ್ ಮೇಲೆ ಹೊದಿಕೆಯಾಗಿ ಹಾಕಿ ಕಟ್ಟಿದರು. ಈ ಪಿರಮಿಡ್ನನ್ನು ನೋಡುವುದಕ್ಕೆ ನಕ್ಷತ್ರ ಥರ ಮಿಂಚುತ್ತದೆ. ಪಿರಮಿಡ್ನ ತುದಿಯಲ್ಲಿ ಚಿನ್ನದಿಂದ ಕವರ್ ಮಾಡಿದ್ದರು. ದೂರದಿಂದ ನೋಡಬೇಕಾದರೆ ಡೈಮಂಡ್ ರೀತಿಯಲ್ಲಿ ಕಾಣಿಸುತ್ತಿತ್ತು. ಅದಕ್ಕೆ ಈಜಿಪ್ಟ್ ಜನರು ಇದಕ್ಕೆ ಇಕಿಟ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಗ್ಲೋರಿಯಸ್ ಲೈಟ್ ಎಂದು ಈಜಿಪ್ಟ್ ಜನರು ಕೊಟ್ಟಿದ್ದಾರೆ. ಈಗ ಕ್ಯಾಶಿನ್ ಸ್ಟೋನ್ ಕಲ್ಲುಗಳು ಇದೆಯಾ ಎಂದರೆ ಈ ಕಲ್ಲುಗಳು ಒಂದೂ ಇಲ್ಲ. ಎಲ್ಲ ಕಲ್ಲುಗಳನ್ನು ಮುಸ್ಲಿಂ ಜನರು ತೆಗೆದುಕೊಂಡು ಮೆಕ್ಕಾ ಮಸೀದಿಯನ್ನು ಕಟ್ಟಿದ್ದಾರೆ. ಈ ಪಿರಮಿಡ್ನನ್ನು ಚಂದ್ರಲೋಕದಿಂದ ನೋಡಿದರೂ ಪಿರಮಿಡ್ ಕಾಣುತ್ತದೆ. ಪಿರಮಿಡ್ನಲ್ಲಿ ಇರುವಂಥ ಕಲ್ಲುಗಳನ್ನು ಉಪಯೋಗಿಸಿ ನಾವು ಕಟ್ಟಿದರೆ ಇಡೀ ಭೂಮಿಯ ಸುತ್ತಲೂ 2 ಅಡಿ ಎತ್ತರವಾಗಿ 2 ಅಡಿ ಅಗಲವಾಗಿ ಭೂಮಿಯ ಸುತ್ತಲೂ ಗೋಡೆ ನಾವು ಕಟ್ಟಬಹುದು. ಪಿರಮಿಡ್ ತುಂಬ ಗಟ್ಟಿಯಾಗಿದೆ, ಬೀಳಿಸುವುದಕ್ಕೆ ಸಾಧ್ಯವಿಲ್ಲ. ಈ ಪಿರಮಿಡ್ನನ್ನು ಇಡೀ ಭೂಮಿಯ ಮಧ್ಯಭಾಗದಲ್ಲಿ ಕಟ್ಟಿದ್ದಾರೆ.
ಅದಕ್ಕೆ ಈ ಜಾಗಕ್ಕೆ ಮಿಡಲ್ ಈಸ್ಟ್ ಎಂದು ಕರೆಯುತ್ತಾರೆ. ಪಿರಮಿಡ್ ಕೆಳಗಿನ ಅಗಲ 365.24 ಇಂಚ್ ಇದೆ. 365 ಈ ಸಂಖ್ಯೆ ಯಾವುದನ್ನು ನೆನಪು ಮಾಡುತ್ತದೆ ಎಂದರೆ ಕ್ಯಾಲೆಂಡರ್ನನ್ನು ನೆನಪು ಮಾಡುತ್ತದೆ. ಇಡೀ ವರ್ಷದಲ್ಲಿ ಇರುವಂಥ ದಿನಗಳು 365 ದಿನಕ್ಕೆ ನೆನಪು ಮಾಡುತ್ತದೆ. ಈ ಪಿರಮಿಡ್ನನ್ನು ಜಪಾನ್ ದೇಶದವರು ಕಟ್ಟುವುದಕ್ಕೆ ಪ್ರಯತ್ನ ಪಟ್ಟರು, ಆದರೂ ಈಜಿಪ್ಟ್ ಪಿರಮಿಡ್ ರೀತಿ ಕಟ್ಟುವುದಕ್ಕೆ ಸಾಧ್ಯವಾಗಲಿಲ್ಲ. ಈ ಪಿರಮಿಡ್ನನ್ನು ಯಾರೂ ಕಟ್ಟುವುದಕ್ಕೆ ಸಾಧ್ಯವಿಲ್ಲ, ಆದರೆ ದೇವರು ಯಾರನ್ನಾದರೂ ಉಪಯೋಗಿಸಿಕೊಂಡು ಕಟ್ಟಿರಬಹುದು. ಸತ್ಯವೇದದಲ್ಲಿ ಯಾವುದೇ ಆಧಾರ ಇಲ್ಲ, ಆದರೆ ಪಿರಮಿಡ್ಗೂ ಸತ್ಯವೇದಕ್ಕೂ ಯಾವುದಾದರೂ ಆಧಾರ ಇದೆಯೇ ಎಂದರೆ ಇದೆ. ಎಫೆಸ 2:20 ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಕಟ್ಟಲ್ಪಟ್ಟಿದ್ದೀರಿ. ಏಸು ಕ್ರಿಸ್ತನೇ ಮುಖ್ಯವಾಗಿರುವ ಮೂಲೆಗಲ್ಲು. ಕೀರ್ತನೆ 118:22 ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯಿತು. ಈ ಪಿರಮಿಡ್ನಲ್ಲಿ 5 ಮೂಲೆಗಳಿವೆ. ಪಿರಮಿಡ್ನ ಮೇಲಿನ ಭಾಗ ತೆಗೆದರೂ ಅದು ಪಿರಮಿಡ್ ರೀತಿಯಲ್ಲಿ ಕಾಣಿಸುತ್ತದೆ, ಆದರೆ ಪಿರಮಿಡ್ನ ಕೆಳಗಿನ ಭಾಗ ತೆಗೆದರೆ ಯಾವ ರೀತಿಯೂ ಕಾಣುವುದಿಲ್ಲ. ಯಾಕೆಂದರೆ ಪಿರಮಿಡ್ನ ಮೇಲಿನ ಭಾಗ ಏಸು ಕ್ರಿಸ್ತರು, ಕೆಳಗಿನ ಭಾಗ ಅಪೋಸ್ತಲರು ಎಂದು ಈ ವಚನದಲ್ಲಿ ತಿಳಿಸಿದ್ದಾರೆ. ಯೆಶಾಯ 19:19 ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯ ಯಹೋವನಿಗೆ ಒಂದು ಸ್ತಂಭವು ಇರುವುದು, ಅವು ಐಗುಪ್ತ ದೇಶದಲ್ಲಿ ಸೇನಾಧೀಶ್ವರನಾದ ಯಹೋವನ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇರುವುದು. ಹಿಂಸಕರ ದೆಸೆಯಿಂದ ಕರ್ತನನ್ನು ಕೂಗಿಕೊಳ್ಳಲು ಆತನು ಅವರಿಗೆ ಒಬ್ಬ ಶೂರನಾದ ರಕ್ಷಕನನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡುವನು. ಇಡೀ ಭೂಮಂಡಲದಲ್ಲಿ ದೇವರಿಗೆ ಒಂದು ಸ್ತಂಭ ಇರಬೇಕು ಎಂದರೆ ಇದೇ ಈ ಪಿರಮಿಡ್. ಬಿಡುಗಡೆ ಮಾಡಿಕೊಂಡು ಬರುತ್ತಿದ್ದಾರೆ ಎಂದರೆ ಇಸ್ರಾಯೇಲ್ ಜನರನ್ನು ಉಪಯೋಗಿಸಿಕೊಂಡು ಯೆರೋದ ರಾಜ ಕಟ್ಟಿರಬಹುದೇನೋ. ಈ ಪಿರಮಿಡ್ ದೇವರ ಒಂದು ಯೋಜನೆ ಆಗಿದೆ. ದೇವರು ಪಿರಮಿಡ್ನಲ್ಲಿ ಒಂದು ರಹಸ್ಯವನ್ನು ತಿಳಿಸಿದ್ದಾರೆ. ಪಿರಮಿಡ್ನ ಬಾಗಿಲು 17ನೇ ಮಹಡಿಯಲ್ಲಿ ಇದೆ. ಒಳಗಡೆ ಕಿಂಗ್ ಚೇಂಬರ್, ಕ್ವೀನ್ ಚೇಂಬರ್, ಪಿಟ್ ಇದೆ. ಪಿಟ್ಗೆ ಹೋಗುವಂಥ ದಾರಿ ಡಿಸೆಂಡಿಂಗ್ ಪ್ಯಾಸೇಜ್. ಇದರ ಎತ್ತರ 4 ಅಡಿ. ಇದರಲ್ಲಿ ಮನುಷ್ಯ ಬಗ್ಗಿ ಹೋಗಬೇಕು. ಯಾರಾದರೂ ಮೇಲಿನಿಂದ ಬಗ್ಗಿ ನೋಡಿದರೆ ನೇರವಾಗಿ ಪಿಟ್ಗೆ ಬೀಳುತ್ತಾರೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಪಿಟ್ ದಾರಿಗೆ ಮನುಷ್ಯ ಬಂದ ಮೇಲೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಪಿಟ್ಗೆ ಹೋಗಲೇಬೇಕು. ಇದು ಏನೆಂದರೆ ವಿಶಾಲವಾದ ಮಾರ್ಗ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಎಲ್ಲರೂ ಪರಿಪೂರ್ಣರಾಗಿ ನೆಟ್ಟಗಾಗಿ ನಿಂತಿದ್ದರು. ಯಾವಾಗ ಪಾಪ ಮಾಡಿದ್ದರೋ ಆಗ ದೇವರ ಕೃಪೆಯನ್ನು ಕಳೆದುಕೊಂಡು ದೇವರ ಸನ್ನಿಧಿಯಲ್ಲಿ ಬಿದ್ದು ಹೋದರು, ಪಾಪಿಗಳಾದರು. ದೇವರ ಮಹಿಮೆಯನ್ನು ಕಳೆದುಕೊಂಡು ಮನುಷ್ಯ ವಿಶಾಲವಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಪ್ರಾರಂಭ ಮಾಡಿದ. ದೇವರ ದೃಷ್ಟಿಯಲ್ಲಿ ನೆಟ್ಟಗೆ ನಡೆಯುವುದಕ್ಕೆ ಆಗಲಿಲ್ಲ, ಬಗ್ಗಿಕೊಂಡೇ ನಡೆಯಬೇಕಿತ್ತು. ಕೊನೆಗೆ ಎಲ್ಲಿ ಸೇರಿದ ಅಂದರೆ ಮರಣವನ್ನು ಸೇರಿದ. ಇದರ ಅಂತ್ಯ ಮರಣ. ಮತ್ತಾಯ 7:13-14 ಈ ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ವಿಶಾಲವಾದ ಮಾರ್ಗದಲ್ಲಿ ಹೋದ ಮೇಲೆ ಮರಣಕ್ಕೆ ಹೋಗಲೇಬೇಕು. ಮನುಷ್ಯ ಇದರಲ್ಲಿ ನೆಟ್ಟಗೆ ನಡೆಯುವುದಕ್ಕೆ ಆಗುವುದಿಲ್ಲ. ರೋಮಾಪುರ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಮೊದಲನೆಯ ಮನುಷ್ಯ ಆದಾಮನನ್ನು ಈ ಮಾರ್ಗದಲ್ಲಿ ನಡೆದನು. ಈ ಮಾರ್ಗವನ್ನು ಮೊದಲು ತೆರೆದಿದ್ದು ಆದಾಮನು. ಆದಾಮನು ಈ ಮಾರ್ಗ ನಡೆಯುವುದಕ್ಕೆ 930 ವರ್ಷ ತೆಗೆದುಕೊಂಡು. ಆದರೆ ಮನುಷ್ಯ ಪಾಪದ ಮಾರ್ಗ ಎಷ್ಟು ಸುಲಭವಾಗಿದೆ ಎಂದರೆ ಮನುಷ್ಯ ಇವತ್ತು ಕೇವಲ 50-60 ವರ್ಷಗಳಲ್ಲಿ ಮರಣಕ್ಕೆ ಬಂದು ಬೀಳುತ್ತಿದ್ದಾನೆ. ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವಿಲ್ಲ. ಇದಕ್ಕೆ ಪಾಪ ಕಾರಣ. ಎಲ್ಲರೂ ಸಾಯುವುತ್ತಿರುವುದು ಆದಾಮನಿಂದ. ಆದ್ದರಿಂದ ವಿಶಾಲ ಮಾರ್ಗ ಎಲ್ಲಿಗೆ ಹೋಗುತ್ತದೆ ಎಂದರೆ ನಾಶನಕ್ಕೆ. ಪಿರಮಿಡ್ನಲ್ಲಿ ಗುಂಡಿ ಇದೆ, ಆದರೆ ಅದರಲ್ಲಿ ನೀರಿಲ್ಲ. ಜಕೇರಿಯ 9:11
ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವಿಯೊಳಗಿಂದ ಬರಮಾಡುವೆನು. ಪಿರಮಿಡ್ನಲ್ಲಿ ಗುಂಡಿಯಲ್ಲಿ ನೀರಿಲ್ಲ. ಅದಕ್ಕೆ ದೇವರು ಹೇಳುತ್ತಾರೆ, ನೀರಿಲ್ಲದ ಬಾವಿಯೊಳಗಿಂದ ನಿನ್ನನ್ನು ರಕ್ಷಿಸುವೆನು. ನೀರಿಲ್ಲದ ಬಾವಿ ಎಂದರೆ, ನೀರು ಎಂದರೆ ಸತ್ಯವೇದದಲ್ಲಿ ನಿರೀಕ್ಷೆ. ಆಗರಳು ಬಾಯಾರಿಕೆಯಿಂದ ಆಗರಳು ತನ್ನ ಮಗ ಸಾಯುವಂಥ ಸ್ಥಿತಿಗೆ ಹೋಗುತ್ತಾರೆ. ನಿರೀಕ್ಷೆಯೇ ಇರುವುದಿಲ್ಲ. ಆಗ ಅವರು ದೇವರಿಗೆ ಕೂಗಿ ಹೇಳುತ್ತಾರೆ, ನನಗೆ ನಿರೀಕ್ಷೆಯೇ ಇಲ್ಲ, ನಾಶವಾಗುತ್ತಿದ್ದೇವೆ, ಕರುಣೆ ತೋರಿಸು ಎಂದು ಕೇಳಿಕೊಳ್ಳುತ್ತಾರೆ. ದೇವರು ಅವರಿಗೆ ನೀರಿನ ಬುಗ್ಗೆ ನಿರೀಕ್ಷೆ ಕೊಡುತ್ತಾರೆ, ನಂಬಿಕೆ ಕೊಡುತ್ತಾರೆ. ಆದರೆ ಜನರಿಗೆ ಮರಣದಿಂದ ಎದ್ದು ಬರುತ್ತಾರೆ ಎಂದರೆ ಅವರಿಗೆ ನಂಬಿಕೆಯೇ ಇಲ್ಲ. ಸತ್ತಿದ ತಕ್ಷಣ ನರಕಕ್ಕೋ ಇಲ್ಲ ಪರಲೋಕಕ್ಕೋ ಹೋಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಈ ಒಂದು ನಿರೀಕ್ಷೆ ಇಲ್ಲದ ಸಮಾಧಿಯಿಂದ ದೇವರು ಪ್ರತಿಯೊಬ್ಬ ಮನುಷ್ಯರನ್ನು ಎಬ್ಬಿಸುತ್ತಾರೆ. ಈ ಪಿರಮಿಡ್ನಲ್ಲಿ ಹಾಗೆ ಬರುವಾಗ ಬಾಗಿಲಿನಿಂದ ಮುಂದೆ ಬಂದರೆ ಸ್ವಲ್ಪ ದೂರ ಹೋದ ಮೇಲೆ ಅಸೆಂಡಿಂಗ್ ಪ್ಯಾಸೇಜ್ಗೆ ಹೋಗಬಹುದು. ಇದು ಕೂಡ 4 ಅಡಿ ಇದೆ. ಇದರಲ್ಲೂ ಕೂಡ ಒಳಗೆ ಹೋಗುವಾಗ ಬಗ್ಗಿ ಹೋಗಬೇಕು. ಬಗ್ಗಿಕೊಂಡು ಹೋದರೆ ಮೇಲಕ್ಕೆ ಕಿಂಗ್ ಚೇಂಬರ್ ಮತ್ತು ಕ್ವೀನ್ ಚೇಂಬರ್ಗೆ ಹೋಗಬಹುದು. ಈ ಅಸೆಂಡಿಂಗ್ ಪ್ಯಾಸೇಜ್ನಲ್ಲಿ ಹೋದರೆ ಕಿಂಗ್ ಚೇಂಬರ್ಗೆ ಹೋಗಬಹುದು. ಆದರೆ ಹೋಗುವುದಕ್ಕೆ ಆಗುತ್ತದೆ ಎಂದರೆ ಅಲ್ಲಿ ಹೋಗುವುದಕ್ಕೆ ಆಗುವುದಿಲ್ಲ. ಹೋಗುವುದಕ್ಕೆ ಪ್ರಯತ್ನ ಪಟ್ಟರೂ ಸರಿ ಬಗ್ಗಿ ಕಷ್ಟಪಟ್ಟು ಹೋಗಬೇಕು. ಆದರೆ ಅಸೆಂಡಿಂಗ್ ಪ್ಯಾಸೇಜ್ಗೆ ಕ್ಲೋಸ್ ಆಗಿದೆ. ಅದು ಹೇಗೆ ಕ್ಲೋಸ್ ಮಾಡಿದ್ದಾರೆ ಎಂದರೆ, ಕೆಂಪು ಗ್ರಾನೈಟ್ ಕಲ್ಲು 50 ಟನ್ ಇರುವಂಥ ಕಲ್ಲನ್ನು ಹಾಕಿ ಆ ಮಾರ್ಗವನ್ನು ಮುಚ್ಚಿದ್ದಾರೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಧರ್ಮಶಾಸ್ತ್ರ. ದೇವರು ಈ ಪಾಪದ ಮಾರ್ಗದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಮಾರ್ಗ ಮಾಡಿದ್ದರು. ಅದು ಏನೆಂದರೆ ಧರ್ಮಶಾಸ್ತ್ರ. ಮನುಷ್ಯ ಧರ್ಮಶಾಸ್ತ್ರ ಕೈಗೊಂಡು ನಡೆದಿದ್ದರೆ ಅವನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಬಹುದಿತ್ತು. ನೇಮನಿಷ್ಠೆಗಳನ್ನು ಅನುಸರಿಸಿ ನಡೆದಿದ್ದರೆ ಅವನಿಗೆ ನಿತ್ಯ ಜೀವ ಸಿಗುತ್ತಿತ್ತು. ಯಾಜಕಕಾಂಡ 18:5 ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವರು, ಆಜ್ಞೆಗಳ ಮೂಲಕ ಬದುಕುವರು. ಆದರೆ ಯಾವುದೇ ಮನುಷ್ಯ ನ್ಯಾಯ ಪ್ರಮಾಣ ಕೈಗೊಂಡು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನ್ಯಾಯ ಪ್ರಮಾಣದಿಂದ ಪಾಪದ ಅರಿವು ಜಾಸ್ತಿಯಾಯಿತು. ಮನುಷ್ಯರು ಆಗಲೇ ಪಾಪದಲ್ಲಿ ಬಿದ್ದಿದ್ದರಿಂದ ಅವರಿಗೆ ಪರಿಪೂರ್ಣವಾದ ನ್ಯಾಯ ಪ್ರಮಾಣ ಕೊಟ್ಟಾಗ ಪ್ರಯೋಜನವಾಗಲಿಲ್ಲ. ರೋಮಾಪುರ 8:3 ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡುವುದಕ್ಕೆ ಆಗಲಿಲ್ಲ. ದೇವರು ತನ್ನ ಮಗನ ಮುಖಾಂತರ ಮಾಡಿದರು. ನ್ಯಾಯ ಪ್ರಮಾಣದ ಮುಖಾಂತರ ದೇವರ ದೃಷ್ಟಿಯಲ್ಲಿ ಯಾರೂ ನೀತಿವಂತರಾಗುವುದಕ್ಕೆ ಸಾಧ್ಯವಿಲ್ಲ. ರೋಮಾಪುರ 3:20 ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ ಅಷ್ಟೇ. ಧರ್ಮಶಾಸ್ತ್ರದಿಂದ ನೀತಿವಂತರಾದರೆ ಯೇಸು ಕ್ರಿಸ್ತರು ಬಂದು ನಮಗಾಗಿ ಸಾಯುವುದು ವ್ಯರ್ಥ. ಗಲಾತ್ಯರು 2:21 ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಹಾಗಾದರೆ ನ್ಯಾಯ ಪ್ರಮಾಣ ನೆರವೇರಲಿಲ್ಲ. ನ್ಯಾಯ ಪ್ರಮಾಣ ಏನಾಯಿತು ಎಂದರೆ ಒಂದು ಗ್ರಾನೈಟ್ ಕಲ್ಲಿನಿಂದ ಮುಚ್ಚುವ ರೀತಿಯಲ್ಲಿ ಆಯಿತು. ಈ ರಕ್ಷಣೆಗೆ ಹೋಗುವುದಕ್ಕೆ ಕಿಂಗ್ ಚೇಂಬರ್ ಕ್ವೀನ್ ಚೇಂಬರ್ಗೆ ಹೋಗಬೇಕಾದರೆ ಯಾವ ಮಾರ್ಗನೂ ಇಲ್ವಾ ಎಂದು ನೋಡಿದರೆ ಒಂದು ಮಾರ್ಗ ಇದೆ. ನಾವು ಡಿಸೆಂಟಿಂಗ್ ಪ್ಯಾಸರ್ ಇಂದ ಬಂದರೆ ಆ ಗುಂಡಿಗೆ ಹೋಗುವುದಕ್ಕಿಂತ ಮುಂಚೆ ಮೇಲ್ಗಡೆ ಹೋಗುವುದಕ್ಕೆ ಒಂದು ಚಿಕ್ಕ ಮಾರ್ಗವಿದೆ. ಅದರ ಹೆಸರು ವೆಲ್ಸಾಫ್ಟ್ ಎಂದು ಹೆಸರು. ಇದರ ಮುಖಾಂತರ ಬಂದರೆ ಕಿಂಗ್ ಚೇಂಬರ್ಗೆ ಕ್ವೀನ್ ಚೇಂಬರ್ಗೆ ಹೋಗಬಹುದು. ಯಾವುದು ಈ ದಾರಿ ಎಂದರೆ ಇದು ನಮ್ಮ ರಕ್ಷಕನು ಯೇಸು ಕ್ರಿಸ್ತರು ತೆರೆದಿರುವ ಜೀವವುಳ್ಳ ಮಾರ್ಗವನ್ನು ಸೂಚನೆ ಮಾಡುತ್ತದೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ಇಕ್ಕಟ್ಟಾದ ಮಾರ್ಗದಿಂದ ಪ್ರವೇಶಿಸಿರಿ, ದಾರಿ ಬಿಕ್ಕಟ್ಟು ಕಂಡು ಹಿಡಿಯುವವರು ಸ್ವಲ್ಪ ಜನ ಎಂದು ಹೇಳುತ್ತಾರೆ. ಜೀವಕ್ಕೆ ಹೋಗುವ ಮಾರ್ಗ. ಇಬ್ರಿಯ 10:20 ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಅದಕ್ಕೆ ಪರಲೋಕಕ್ಕೆ ಹೋಗಬೇಕಾದರೆ ಯೇಸು ಕ್ರಿಸ್ತರ ನಾಮ ಬಿಟ್ಟರೆ
ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಯೇಸುಕ್ರಿಸ್ತರು ಹೇಳುತ್ತಾರೆ, ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗವು. ಹಾಗಾದರೆ ಯೇಸುಕ್ರಿಸ್ತರ ಮುಖಾಂತರ ಇರುವುದು ಮಾರ್ಗ. ನಿತ್ಯ ಜೀವ ಪಡೆಯಬೇಕು ಎಂದರೆ ಯೇಸುಕ್ರಿಸ್ತರ ಮುಖಾಂತರ ಹೋಗಬೇಕು. ವೆಲ್ಸಾಫ್ಟ್ ಮುಖಾಂತರ ಮೇಲೆ ಬಂದರೆ ಅಲ್ಲಿ ಗ್ರೋಟೋ ಎಂದು ಒಂದು ಜಾಗ ಇದೆ. ಅದರ ಮುಖಾಂತರ ಮೂರು ಮಾರ್ಗಗಳಿಗೆ ಹೋಗಬಹುದು. ಅಸೆಂಡಿಂಗ್ ಪ್ಯಾಸೇಜ್, ಗ್ರ್ಯಾಂಡ್ ಗ್ಯಾಲರಿ, ಹೆರಿಟೇಜಲ್ ಮಾರ್ಗಕ್ಕೆ ಹೋಗಬಹುದು. ಆ ಮಾರ್ಗ ಹೇಗಿದೆ ಎಂದರೆ ಒಂದು ಬಾಂಬ್ ಹಾಕಿ ಓಪನ್ ಮಾಡುವ ಥರ ಇದೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಯೇಸು ಕ್ರಿಸ್ತರು ತನ್ನ ಮರಣ ನಂತರ ಪುನರುತ್ಥಾನದಿಂದ ಸಮಾಧಿಯಿಂದ ಒಡೆದು ಬರುವ ರೀತಿ ತೋರಿಸುತ್ತದೆ. 2 ತಿಮೋತಿ 1:10 ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. ಇದೇ ಎರಡು ಮಾರ್ಗವನ್ನು ತೋರಿಸುತ್ತದೆ. ಈ ಪ್ಯಾಸೇಜಿಂದ ಬಂದರೆ ರಾಜನ ಕೋಣೆಗೆ, ರಾಣಿಯ ಕೋಣೆಗೆ ಹೋಗಬಹುದು. ಕಿಂಗ್ ಚೇಂಬರ್ ಎಂದರೆ ಅಮರತ್ವ, ಪರಲೋಕದ ರಕ್ಷಣೆ, ನಿತ್ಯ ಜೀವವನ್ನು ಸೂಚನೆ ಮಾಡುತ್ತದೆ. 1 ತಿಮೋತಿ 4:10 ಎಲ್ಲರಿಗೂ ರಕ್ಷಕ, ನಂಬುವವರಿಗೆ ವಿಶೇಷ ರಕ್ಷಕ. ಎಲ್ಲರಿಗೂ ರಕ್ಷಣೆ ಕೊಟ್ಟಿದ್ದಾರೆ, ಆದರೆ ಈಗ ಯಾರು ನಂಬುತ್ತಾರೋ ಅವರಿಗೆ ವಿಶೇಷವಾದಂಥ ಪರಲೋಕದ ರಕ್ಷಣೆ. ಕಿಂಗ್ ಚೇಂಬರ್ಗೆ ಹೋಗುವುದಕ್ಕಿಂತ ಮುಂಚೆ ಗ್ರ್ಯಾಂಡ್ ಗ್ಯಾಲರಿ ಇದೆ, ಅದು ಹತ್ತಿ ಅಲ್ಲಿಂದ ಆಂಟಿ ಚೇಂಬರ್ಗೆ ಹೋಗಿ ನಂತರ ಕಿಂಗ್ ಚೇಂಬರ್ಗೆ ಹೋಗಬಹುದು. ಆದರೆ ಮೂರು ಸ್ಟೇಜ್ಗಳು ಇದೆ. ನಾವು ಪರಲೋಕಕ್ಕೆ ಹೋಗಬೇಕಾದರೆ ಮೂರು ಹಂತಗಳಿವೆ. ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ, ನಂಬಿಗಸ್ತರಾಗಿರುವರು ಇನ್ನೂ ಬಹು ಸ್ವಲ್ಪ ಜನ. ಈ ರೀತಿ ಮೂರು ಹಂತ ದಾಟಿ ಹೋಗಬೇಕು. ಅದಕ್ಕೆ ಯೇಸುಕ್ರಿಸ್ತರು ನಮ್ಮ ಜೊತೆ ಇರಬೇಕು ಎಂದರೆ ಪ್ರಕಟಣೆ 17:14 ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಅದಕ್ಕೆ ಅಸೆಂಡಿಂಗ್ ಪ್ಯಾಸೇಜ್ 4 ಅಡಿಯಿಂದ ಬಗ್ಗಿಕೊಂಡು ಗ್ರ್ಯಾಂಡ್ ಗ್ಯಾಲರಿಗೆ ಬಂದರೆ ಅದಕ್ಕಿಂತ 7 ಪಟ್ಟು ಎತ್ತರವಾಗಿ 28 ಅಡಿ ಎತ್ತರ, 7 ಅಡಿ ಅಗಲ ಇರುತ್ತದೆ. ಮನುಷ್ಯ 4 ಅಡಿಯಲ್ಲಿ ಎಷ್ಟು ಕಷ್ಟಪಟ್ಟು ನಡೆದನೋ ಅಷ್ಟೇ ಧಾರಾಳವಾಗಿ ಗ್ರ್ಯಾಂಡ್ ಗ್ಯಾಲರಿಯಲ್ಲಿ ನಡೆದು ಬರಬಹುದು. ಅಸೆಂಡಿಂಗ್ ಪ್ಯಾಸೇಜ್ ಯಾವುದಕ್ಕೆ ಸೂಚಿಸುತ್ತದೆ ಎಂದರೆ ನ್ಯಾಯ ಪ್ರಮಾಣದ ಕಾಲ, ಯಹೋದ್ಯರ ಕಾಲ. ಗ್ರ್ಯಾಂಡ್ ಗ್ಯಾಲರಿ ಇದು ಯಾವುದಕ್ಕೆ ಸೂಚನೆ ಎಂದರೆ ಸುವಾರ್ತೆಯ ಕಾಲ, ಕೃಪೆಯ ಕಾಲ ಸೂಚಿಸುತ್ತದೆ. ಮೋಸೆಯ ಮುಖಾಂತರ ನ್ಯಾಯ ಪ್ರಮಾಣ ಬಂತು. ನ್ಯಾಯ ಪ್ರಮಾಣ ರೀತಿಯಾಗಿ ನಡೆದುಕೊಳ್ಳಲಿಲ್ಲ ಯಾರು, ಅದಕ್ಕೆ ಅವರಿಗೆ ಶಿಕ್ಷೆ ಕೊಟ್ಟರು. ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇದೊಂದು ಮಾರ್ಗ ಇಟ್ಟರು. ಆದರೆ ಯೇಸುಕ್ರಿಸ್ತರ ಮುಖಾಂತರ ಕೃಪೆ, ಶಾಂತಿ ಕೊಟ್ಟರು. ಯೋಹಾನ 1:17 ಧರ್ಮಶಾಸ್ತ್ರವು ಮೋಸೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವು ಯೇಸುಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟಿತು. ಈ ಕೃಪೆಯಿಂದನೇ ಮನುಷ್ಯನ ಮೇಲುಗಡೆ ದೊಡ್ಡ ಮೆಟ್ಟಿಲ ಮೇಲೆ ಬರಬಹುದು. ಅಲ್ಲಿಂದ ಒಳಗೆ ಹೋಗಬೇಕಾದರೆ ಚಿಕ್ಕ ಚೇಂಬರ್ ಇದೆ. ಅಲ್ಲಿ ಹೋಗಬೇಕು ಎಂದರೆ ತುಂಬ ದೊಡ್ಡದಾದ ಮೆಟ್ಟಿಲು ಇದೆ. ಅದನ್ನು ಕಷ್ಟಪಟ್ಟು ಹತ್ತಿ ಹಿಂದೆ ತಿರುಗಿ ನೋಡಿದರೆ ಮೇಲಿನಿಂದ ಕೆಳಗಿನವರೆಗೂ ನೋಡಬಹುದು. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಯೇಸು ಕ್ರಿಸ್ತರ ಮುಖಾಂತರ ನಾವು ಒಡಂಬಡಿಕೆ ಮಾಡಿಕೊಂಡಾಗ ಮೇಲೆ ನಮ್ಮ ಜೀವನವನ್ನು ದೇವರಿಗೆ ತ್ಯಾಗ ಮಾಡಿ ನಾವು ಹಿಂದೆ ತಿರುಗಿ ನೋಡಿದಾಗ ನಮಗೆ ಏನೆಲ್ಲ ಕಾಣಿಸುತ್ತದೆ ಎಂದರೆ ನ್ಯಾಯ ಪ್ರಮಾಣ ಕಾಲದಲ್ಲಿ ಮನುಷ್ಯನಿಗೆ ಕೃಪೆಯೇ ಇರಲಿಲ್ಲ, ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಕೃಪೆಯನ್ನು ಕೊಟ್ಟಿದ್ದಾರೆ ಎಂದು ಮನುಷ್ಯ ತಿಳಿದುಕೊಳ್ಳಬಹುದು. ಅದು ಮಾತ್ರ ಅಲ್ಲ, ಈ ಸುವಾರ್ತೆಯ ಯುಗದಲ್ಲಿ ಎಷ್ಟೆಲ್ಲ ಪಾಪ ಮಾಡಿದರೂ 7ರಷ್ಟು ಕೃಪೆ ಕೊಟ್ಟು ಪಾಪವನ್ನು ಕ್ಷಮಿಸಿ ಆ ಮಟ್ಟಕ್ಕೆ ನಿಲ್ಲುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ ಎಂದು ಎಲ್ಲವನ್ನು ನೆನಪಿಸಿಕೊಳ್ಳಬಹುದು. ದೇವರಿಗೆ ತನ್ನ ಜೀವನವನ್ನು ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ನಂತರ ಅಲ್ಲಿಂದ ಮುಂದೆ ಹೋಗಬೇಕು. ಒಂದು ಚಿಕ್ಕ ಆಂಟಿ ಚೇಂಬರ್ ಇದೆ, ಅಲ್ಲಿಂದ ಕಿಂಗ್ ಚೇಂಬರ್ಗೆ ಬರಬೇಕಾದರೆ 2 ಕಲ್ಲು ಅಡ್ಡಿ ಆಗಿದೆ. ಮನುಷ್ಯ 3 ಸಾರಿ ಬಗ್ಗಿಕೊಂಡು ಹೋದರೆ ಕಿಂಗ್ ಚೇಂಬರ್ಗೆ ಬರುತ್ತಾರೆ. ಇದು ಏನನ್ನು ಸೂಚಿಸುತ್ತದೆ ಎಂದರೆ 16:24
ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಮೊದಲು ಹೇಳುವುದು ತನ್ನನ್ನು ನಿರಾಕರಿಸಲಿ, ಎರಡನೆಯದು ಹೇಳೋದು ತನ್ನ ಶಿಲುಬೆಯನ್ನು ಎತ್ತುಕೊಂಡು, ಮೂರನೆಯದು ಆತನ ಹಿಂದೆ ಮರಣದವರೆಗೂ ನಂಬಿಕಸ್ಥರಾಗಿ ಇರಬೇಕು. ಮರಣದವರೆಗೂ ಇದ್ದರೆ ಜೀವ ಎಂಬ ಜಯಮಾಲೆ ಕೊಡುತ್ತಾರೆ. ಕಿಂಗ್ ಚೇಂಬರ್ನಲ್ಲಿ ಒಂದು ವಿಶೇಷತೆ ಇದೆ. ಅಲ್ಲಿ ಚಿಕ್ಕದಾಗಿರುವಂಥ ಒಂದು ಪೆಟ್ಟಿ ಇದೆ. ಪೆಟ್ಟಿಯಲ್ಲಿ ಏನೂ ಇಲ್ಲ. ಇದರ ಅಳತೆ ಮಂಜುಷ್ಠ ಪೆಟ್ಟಿಯ ಅಳತೆಯಲ್ಲಿ ಇದೆ. ಈ ಪೆಟ್ಟಿಗೆ ಮುಚ್ಚುಳನೇ ಇಲ್ಲ. ಮುಚ್ಚುಳ ಇಲ್ಲದ ಪೆಟ್ಟಿ ಎಂದರೆ ಅರ್ಥ ಮರಣವೇ ಇಲ್ಲದಿರುವ ಜೀವ, ಅಮರತ್ವ ಜೀವ. ಪ್ರಕಟಣೆ 20:6 ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇದರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತರಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ಆಳುವರು. ಅವರಿಗೆ ಮರಣವೇ ಇರುವುದಿಲ್ಲ, ಅಮರತ್ವ ಜೀವವನ್ನು ಅವರಿಗೆ ಕೊಡುತ್ತಾರೆ. ಇದೇ ಪರಲೋಕದ ರಕ್ಷಣೆ. ರಕ್ಷಣೆಯಲ್ಲಿ ಎರಡು ರಕ್ಷಣೆ ಇದೆ. ಒಂದು ಭೂಲೋಕದ ರಕ್ಷಣೆ, ಎರಡು ಪರಲೋಕದ ರಕ್ಷಣೆ. ಹಾಗಾದರೆ ಭೂಲೋಕದ ರಕ್ಷಣೆ ಪಿರಮಿಡ್ನಲ್ಲಿ ಎಲ್ಲಿ ತೋರಿಸುತ್ತದೆ ಎಂದರೆ ಹ್ಯಾರಿಟೇಜಲ್ ಪ್ಯಾಸೇಜ್. ಇದು ಭೂಲೋಕದ ರಕ್ಷಣೆ ಸೂಚಿಸುತ್ತದೆ. ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂದರೆ ಇದನ್ನು 7 ಭಾಗವಾಗಿ ವಿಂಗಡಿಸಬಹುದು. ಇದರ ಎತ್ತರ 4 ಅಡಿ. ಇಲ್ಲಿ ಹೋಗಬೇಕು ಎಂದರೆ ಬಗ್ಗಿಕೊಂಡು ಹೋಗಬೇಕು. ಎಷ್ಟು ಭಾಗ ಎಂದರೆ 7 ಭಾಗ ಸಮವಾಗಿ ಭಾಗ ಮಾಡಿದ್ದಾರೆ. ಮೊದಲು 6 ಭಾಗದಲ್ಲಿ ಒಬ್ಬ ವ್ಯಕ್ತಿ ಹೋಗಬೇಕಾದರೆ ಅವನು ಬಗ್ಗಿ ಹೋಗಬೇಕು. ಕೊನೆ 7ನೇ ಭಾಗದಲ್ಲಿ ನೆಟ್ಟಗೆ ನಿಂತುಕೊಂಡು ಹೋಗಬಹುದು. ಇದು ಏನನ್ನು ಸೂಚಿಸುತ್ತದೆ ಎಂದರೆ 6000 ಮನುಷ್ಯ ಪಾಪದಲ್ಲಿ ಬಿದ್ದು ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿ ನೆಟ್ಟಗೆ ನಿಂತುಕೊಂಡು ನಡೆಯದ ರೀತಿ ತೋರಿಸುತ್ತದೆ. ಆದರೆ ಇದೇ ಮನುಷ್ಯ ಕ್ರಿಸ್ತನ 1000 ಆಳ್ವಿಕೆಯಲ್ಲಿ ಪರಿಪೂರ್ಣವಾಗಿ ನಿಂತುಕೊಂಡು ಕ್ವೀನ್ ಚೇಂಬರ್ ರಾಣಿಯ ಕೋಣೆಗೆ ಬರುತ್ತಾರೆ. ಇದು ಭೂಲೋಕದ ರಕ್ಷಣೆಯನ್ನು ಸೂಚಿಸುತ್ತದೆ. ಯೇಸುಕ್ರಿಸ್ತರ ಮುಖಾಂತರ ಭೂಲೋಕದಲ್ಲಿ ಇರುವಂಥ ಪ್ರತಿಯೊಬ್ಬ ಮನುಷ್ಯರಿಗೂ ರಕ್ಷಣೆ ಇದೆ. ಆದರೆ ಯೇಸುಕ್ರಿಸ್ತರು ಭೂಲೋಕದಲ್ಲಿ ಬರಬೇಕಾದರೆ 1000 ಆಳ್ವಿಕೆ ಮಾಡುತ್ತಾರೆ. ಆಳ್ವಿಕೆ ಮಾಡಬೇಕಾದರೆ ಪ್ರತಿಯೊಬ್ಬ ಮನುಷ್ಯನು ಎಲ್ಲ ಪರಿಪೂರ್ಣ ಅಂತಕ್ಕೆ ತರುತ್ತಾರೆ. ಆದಾಮನಿಗೆ ಕೊಟ್ಟ ಕಿರೀಟವನ್ನು ಕೊಟ್ಟು, ಕೃಪೆ ಕೊಟ್ಟು ಮತ್ತೆ ಪರಿಪೂರ್ಣ ಹಂತಕ್ಕೆ ತರುತ್ತಾರೆ. ಅದಕ್ಕೆ ಯೇಸುಕ್ರಿಸ್ತರಿಗೆ 1000 ಕೊಟ್ಟಿರುವುದು. ಈ ಅಮೂಲ್ಯವಾದ ಸತ್ಯವನ್ನೇ ಪಿರಮಿಡ್ನಲ್ಲಿ ತೋರಿಸಿರುವುದು. ಪಿರಮಿಡ್ ಕೋಣೆಯಲ್ಲಿ ದೇವರ ದೈವಿಕ ಯೋಜನೆಯನ್ನು ಅಡಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.